ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ವತಿಯಿಂದ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರ ವಿತರಿಸಲು ಬೆಳಗಾವಿಯ ಸುವರ್ಣ ಸೌಧದ ಅಧಿವೇಶನದ ಸಂದರ್ಭದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು। ಈ ಸಂದರ್ಭದಲ್ಲಿ ಎಂ ಶ್ರೀಧರ್ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ದಿವಾಕರ್ ರಾಜ್ಯ ಅಧ್ಯಕ್ಷರು ಸುದ್ದಿಗಾರರೊಂದಿಗೆ ಮಾತನಾಡಿದರು। ಭೂಸ್ವಾಧೀನ ತಿದ್ದುಪಡಿ ಕಾಯ್ದೆ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ವಿದ್ಯುತ್ ಮಸೀದೆ ಹಾಗೂ ಜಾನುವಾರುಗಳ ಹತ್ಯೆ ನಿಷೇಧ ಕಾಯ್ದೆಗಳನ್ನು ಹಿಂತೆಗೆದುಕೊಳ್ಳಿ ಜಿಲ್ಲಾ ರೈತರಿಗೆ ಮೊದಲಿನಂತೆ ಉಚಿತ ವಿದ್ಯುತ್ ಪೂರೈಸಿ ರಾಜ್ಯದಲ್ಲಿ ರೋಗಕ್ಕೆ ತುತ್ತಾಗಿರುವ ಬೆಳೆಗಳಿಗೆ ಸಮರ್ಪಕವಾದ ಸಮೀಕ್ಷೆ ನಡೆಸಿ ಸೂಕ್ತ ಬೆಲೆ ನಷ್ಟ ಪರಿಹಾರವನ್ನು ವಿತರಿಸಿ ರೈತರಿಂದ ಭೂಮಿಯನ್ನು ಕಟ್ಟಿಸಿಕೊಂಡು ಕಂಪನಿಗಳಿಂದ ರೈತರಿಗೆ ಬೆಲೆ ನಷ್ಟ ಪರಿಹಾರವನ್ನು ಕೊಡಿಸಿ ವಿಮಾ ಕೊಡದೆ ರೈತರನ್ನು ಮೋಸ ಮಾಡುತ್ತಿರುವ ವಿಮೆ ಕಂಪನಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರನ್ನು ಶಿಕ್ಷಿಸಿ ಬೆಳೆ ನಷ್ಟವಾದ ಸರ್ಕಾರವೇ ರೈತರು ಉಚಿತವಾಗಿ ವಿಮೆ ಮಾಡಿಸಿಕೊಂಡು ಸಮರ್ಪಕ ಪರಿಹಾರ ಕೊಡುವ ಯೋಜನೆ ಜಾರಿಗೊಳಿಸಿ ಬಗರ್ ಹುಕುಂ ಸಾಗುವಳಿದಾರರ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಿ। ನಮ್ಮ ಸಂಘಟನೆ ಎಕೆಕೆಎಂಎಸ್ ಆಲ್ ಇಂಡಿಯಾ ಕಿಸಾನ್ ಖೇತ್ ಮಜ್ದೂರ್ ಸಂಘಟನೆಯಿಂದ ನಾವು ಇವತ್ತು ಬೆಳಗಾವಿ ಬಂದಿದ್ವಿ। ರಾಜ್ಯದ ಬಹುತೇಕ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬೆಳಗಾವಿ ಬಂದಿದ್ದೀವಿ। ನಮ್ಮದು ಮುಖ್ಯ ಬೇಡಿಕೆ ಏನಂತಂದ್ರೆ ಏನು ಸರ್ಕಾರ ಜಮೀನು ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಅರಣ್ಯ ಅಲ್ಲ ಜಮೀನು ಅದು ಅರಣ್ಯೇತರ ಜಮೀನಲ್ಲಿ ಮತ್ತು ಕಂದಾಯ ಜಮೀನಲ್ಲಿ ಸುಮಾರು 60-70 ವರ್ಷದಿಂದ ನಾವೇನು ರೈತರು ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಕೃಷಿ ಮಾಡ್ಕೊಂಡ್ಬಂದರು ಅವರು ಕೃಷಿ ಮಾಡ್ಕೊಂಡ್ಬಿಟ್ಟು ಅವರು ಹೊಟ್ಟೆಪಾಡಗೋಸ್ಕರ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು ಅದಕ್ಕೆ ಆದರೆ ಬಂದಿರೋ ಎಲ್ಲ ಸರ್ಕಾರಗಳೇನಂತಂದ್ಬಿಟ್ರೆ ಪ್ರತಿ ಸಲ ಹೇಳ್ತಾರೆ ನಾವು ಹಕ್ಕುಪತ್ರ ಕೊಡಕ್ಕೆ ಮುಂದೆ ಬರ್ತು ಅಂತ ತಿಳ್ಕೊಂಬಿಟ್ಟು ಅಕ್ರಮ ಆಗಿರ್ತಕ್ಕಂಥ ಜಮೀನನ್ನು ಸಕ್ರಮ ಮಾಡ್ತು ಅಂತ ತಿಳ್ಕೊಂಬಿಟ್ಟು ಹೇಳ್ತಾ ಇದ್ದಾರೆ ಅವರು। ಆದರೆ ಸರ್ಕಾರಗಳು ಮಾತ್ರ ಮಾಡ್ತಾ ಇಲ್ಲ। ಅದಕ್ಕೆ ಈಗಾಲ ಸರ್ಕಾರ ಮುಂದೆ 12 ಲಕ್ಷ ಅಪ್ಲಿಕೇಶನ್ಸ್ ಮುಂದಿದೆ, ಅದನ್ನು ಗ್ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿನ ಅಪಾಯಿಂಟ್ ಮಾಡಿಬಿಟ್ಟು ಅವ್ರಿಗೆ ಹಕ್ಕುಪತ್ರ ಕೊಡಬೇಕಾಗಿತ್ತು। ಅದಕ್ಕೆ ಸೊ ಇಲ್ಲಿವರೆಗೆ ಅವ್ರು ಕೊಡ್ತಾನಿಲ್ಲ, ಅದು ಭಾಳ ಆಮೇಗಚ್ಚನೇ ನಡೀತಾನೆ। ಅದಕ್ಕೆ ಅದಕ್ಕೆ ನಮ್ಮ ಸಂಘಟನೆ ಇವತ್ತೇನಂತಂದ್ಬಿಟ್ರೆ ಈ ಅಧಿವೇಶನದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ನಾವು, ಯಾರ್ಯಾರು ಇಲ್ಲಿವರೆಗೆ ಫಾರ್ಮ್ ನಂಬರ್ 50 53 ಈಗ 57 ಅಪ್ಲೈ ಆಗ್ತಾಯಿದ್ರೆ ಅರ್ಜಿ ಆಗ್ತಾಯಿದ್ರೆ ಅವರೆಲ್ಲರೂ ಕೂಡ ಸರ್ವೆ ಮಾಡಿಬಿಟ್ಟು ಇದು ಭೂಮಿ ನಮ್ಮ ಹಕ್ಕು ರೈತರ ಹಕ್ಕು ಇದು ಅದಕ್ಕೋಸ್ಕರ ಅವರುಗಳಿಗೆ ಹಕ್ಕುಪತ್ರ ಕೊಡಬೇಕಂತ ತಿಳ್ಕೊಂಬಿಟ್ಟು ಸರ್ಕಾರನ ಒತ್ತಾಯ ಮಾಡ್ತಾ ಇದೆ। ಅದು ಯಾವ ಈ ಎಲ್ಲ ಆಹಾರ ರೈತರಿಗೆ ಹಕ್ಕುಪತ್ರಗಳನ್ನು ನೀಡಲು ಕ್ರಮ ಕೈಗೊಳ್ಳಿ, ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಲು ಹಾಗೂ ಖರೀದಿಸಲು ಕ್ರಮ ಕೈಗೊಳ್ಳಿ, ಹಾಗೂ ಔಷಧಿಗಳ ಮೇಲೆ ಸರ್ಕಾರ ಸಬ್ಸಿಡಿ ಅತಿ ಹೆಚ್ಚು ಬೆಲೆಗಳನ್ನು ರೈತರಿಗೆ ಸಿಗುವಂತೆ ಮಾಡಿ ಎಂದು ಈ ಸಂದರ್ಭದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು। ಈಗ ಕಂಪ್ಯೂಟರ್ಲಿ ಅರಣ್ಯ ಅಂತ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಅಲ್ಲಿ ಸರ್ಕಾರ ರೈತರು ರೆವಿನ್ಯೂಗೆ ಸೇರಿರೋವಂಥ ಭೂಮಿನ ಅರಣ್ಯಕ್ಕೆ ಅಂತ ಟ್ರಾನ್ಸ್ಫರ್ ಮಾಡಿದೆ, ಇದನ್ನು ವಾಪಸ್ಸು ತಗೋಬೇಕು ಅಂತ ನಾವು ಹೇಳಿದ್ದೀವಿ, ಡಿಮ್ಯಾಂಡ್ ಮಾಡಿದ್ವಿ। ಅದಕ್ಕೋಸ್ಕರ 6.5 ಲಕ್ಷ ಹೆಕ್ಟೇರ್ ತಗೋತೀವಿ ಅಂತ ಹೇಳಿದರು, ಆದರೆ ಇನ್ನೂ ಕೂಡ ಅದು ಕಂದಾಯ ಇಲಾಖೆಗೆ ಸೇರಿಲ್ಲ। ಆದ್ದರಿಂದ ಈ ಕೂಡಲೇ ಅರಣ್ಯ ಇಲಾಖೆಗೆ ಈಗ ಎ ಮತ್ತು ಬಿ ಸಿ ಡಿ ಈ ಗ್ರೂಪ್ ಇದೆ, ಇದರಲ್ಲಿ ಸಿ ಡಿ ಅಂತ ಏನಿದೆ ಅದರಲ್ಲಿ ಕಲ್ಲು ಮಸಾರಿ ಈ ರೀತಿ ಕುರ್ಚಿಲ್ ಗಿಡ ಇರೋವಂಥದ್ದು ಅದು ಅರಣ್ಯಕ್ಕೆ ಬರಲ್ಲ, ಆದ್ದರಿಂದ ಅದನ್ನು ಅರಣ್ಯ ಅಂತ ಪರಿಭಾವಿತ ಅರಣ್ಯ ಅಂದರೆ ಬೆಳೆಸಬಹುದಾದಂಥ ಅರಣ್ಯ ಅಂತ ಏನು ಸರ್ಕಾರ ಹೇಳಿದರೆ ಇದು ತಪ್ಪು ಅಂತ ಹೇಳಿ ನ್ಯಾಯಾಲಯ ಹೇಳಿದೆ, ನ್ಯಾಯಾಲಯ ಇದನ್ನು ಖಂಡಿಸಿದೆ। ಅರಣ್ಯ ಇಲಾಖೆ ಜೊತೆ ಮಾತಾಡಿದಾಗ ಅರಣ್ಯ ಇಲಾಖೆ ಜೊತೆ ಎಚ್ ಎಲ್ ಅನ್ನು ನಾವು ಕೊಟ್ಟಿದ್ದೀವಿ, ಎಚ್ ಎಲ್ ಜಮೀನುಗಳನ್ನು ನಾವು ರೈತರಿಗೆ ಉಳುಮೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ, ಅದನ್ನು ಅವರು ಒತ್ತುವರಿ ಆಗಿರ್ಬೋದಾದ್ರೆ ಇನ್ನೂ ಏನು ಸರ್ವೆ ಆಗಲಿಲ್ಲ, ಅದನ್ನು ಅಳಿಲಿಲ್ಲ ಭೂಮಿಗಳನ್ನು, ಅದೇ ರೀತಿ ಏನು ಸರ್ಕಾರಿ ಭೂಮಿಗಳನ್ನು ಅತಿಕ್ರಮಣ ಮಾಡೋದು ನಾವು ಬಿಸ್ಕೋತೀವಿ ಅನ್ನೋದನ್ನು ಕೆಲವೊಂದು ರೈತರ ಕಡೆ ಅದ್ರ ಕಡೆ ತಾವು ಯಾವ ರೀತಿ ಅದೇ ಇಲ್ಲಿ ಸರ್ಕಾರ ಏನು ಹೇಳ್ತಾ ಇದೆ, ಈಗ ಹಿಂದೆ ಅವರು ಕಂದಾಯ ಅಂತ ಕೊಟ್ಟಿರೋ ಭೂಮಿನ ಅರಣ್ಯಕ್ಕೆ ಅರಣ್ಯ ಅಂತ ಹೆಂಗೆ ಬಂತು ಅನ್ನೋದಕ್ಕೆ ಫಸ್ಟ್ ಅವರು ಉತ್ತರ ಕೊಡಬೇಕು, ಅವರು ಉತ್ತರ ಕೊಡಬೇಕು ಹೆಂಗೆ ಸೇರ್ತು ಅಂತ। ಈಗ ನಾವು ವಿಧಾನಸೌಧಕ್ಕೆ ಹೋಗಿ ಕೇಳಿದ್ವಿ, ಇಲ್ಲ ಯಾವುದೋ ಕಾಲದಲ್ಲಿ ಕೆಲವು ಲಕ್ಷ ಹೆಕ್ಟೇರ್ನ ಮೇಂಟೈನ್ ಮಾಡಿ ಅಂತ ನಾವು ಅರಣ್ಯ ಇಲಾಖೆಗೆ ಕೊಟ್ಟಿದ್ದೀವಿ, ಸೊ ಏನಕ್ಕೆ ಮೇಂಟೆನೆನ್ಸ್ ಕೊಟ್ಟಿದ್ದೀವಿ, ಆದ್ದರಿಂದ ಇದು ಅವರ ಸ್ವತ್ತಲ್ಲ, ಅರಣ್ಯ ಇಲಾಖೆ ಸ್ವತ್ತಲ್ಲ। ಆದ್ದರಿಂದ ಇನ್ನು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು। ರೆವಿನ್ಯೂದವ್ರದ್ದು ಓಕೆ, ಇಲ್ಲಿ ಏನಂದರೆ ಬಗರ್ ಹುಕುಂ ಸಾಗುವಳಿದಾರರ ಬಗ್ಗೆ ಇದು ಬಂದಿದ್ದಾರೆ। ಬಗರ್ ಹುಕುಂ ಅಂತ ಹೇಳಿದ್ರೆ ಅನಧಿಕೃತ ಒತ್ತುವರಿ ಅಂತೇಳಿ ಅರ್ಥ, ಅನಧಿಕೃತ ಒತ್ತುವರಿಗೆ ಅದರದೇ ಆದಂಥ ಕಾನೂನುಗಳಿದೆ, ಕಾನೂನಾತ್ಮಕವಾಗಿ ಯಾವ ಕೆಲಸಗಳನ್ನು ಮಾಡಬೇಕು ಅದು ಅರಣ್ಯ ಇಲಾಖೆ ಮಾಡುತ್ತೆ ಓಕೆ, ಕಾನೂನು ಬಾಹಿರವಾಗಿ ಎರಡೂ ಕಡೆಯೂ ಆಗಬಾರ್ದು ಆ ರೀತಿ ಆಗದಂಗೆ। ಆಮೇಲೆ ಅವ್ರು ಹೇಳಿದ್ದಾರೆ ಏನು ವಿಷಯಗಳಿದೆ ಕೆಲವೊಂದು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಚರ್ಚೆಗೆ ನಾನು ಹೇಳಿದ್ದೀನಿ ಯಾವಾಗಾದರೂ ಬರ್ಬೋದು ಅಂತೇಳಿ,
ಯಾವಾಗ ಬಂದರೂ ಸಹಿತ ಅವರಿಗೆ ನಾನು ಸಮಾಧಾನಕರವಾದ ಉತ್ತರವನ್ನು ಕೊಡ್ತೇನೆ. ಆಮೇಲೆ ಇವತ್ತೇನು ಮನವಿ ಕೊಟ್ಟಿದ್ದಾರೆ ಇದನ್ನು ನಾನು ನಮ್ಮ ಎ ಸಿ ಎಸ್ ಸಾಹೇಬರಿಗೂ ಸಹಿತ ಮುಗಿಸಿ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ತೇನೆ.